हाय हेलो नमस्ते फ्रेंड्स, वेलकम टू माय यूट्यूब चैनल टेक वर्ल्ड विद प्रणिका। फ्रेंड्स इवत्तिन नोटदल्लि राज्य विद्यार्थी तंत्रांशद बग्गे शाला कॉलेज विद्यार्थी ओंदु गुड न्यूज़ बंदिदे। अदु एनु गुड न्यूज़ अंत नानु वीडियो संपूर्ण तिळिसिकोड्ता होग्तीनि। वीडियोन स्किप माडदे कोनेवरेगू नोडि, हागे निमगे इष्ट आद्रे ओंदु लाइक माडि, शेर माडि, सब्स्क्रैब् नोडि। फ्रेंड्स साकार्जन विद्यार्थिगळु कमेंट माड्ता इद्दरु, ಸರ್ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬರುತ್ತಾ ಅಥವಾ ಏನು ಅಂತ ಕೇಳಿದ್ರು, ಮತ್ತು ಅದರ ಜೊತೆಗೆ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೂಡ ಏನು ಪ್ರೊಸೀಜರ್ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಕೂಡ ಕೇಳಿದರು. ಸಾಕಷ್ಟು ಜನ ವಿದ್ಯಾರ್ಥಿಗಳು ಮೆಸೇಜು ಮತ್ತು ಕಮೆಂಟ್ಗಳನ್ನ ನೋಡಿ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟಿಗೆ ಕೂಡ ಅಪ್ಲೈ ಮಾಡ್ತಾ ಹೋದರೆ, ಪರಿಶಿಷ್ಟ ಪಂಗಡ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಇರ್ಬೋದು, ಅಲ್ಪಸಂಖ್ಯಾತ, ತಾಂತ್ರ ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ ಅಪ್ಲಿಕೇಶನ್ ಆಗ್ತಾ ಇದೆ ಅಂದರೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ. ನಿಮಗೆ ಮೊದಲನೇದಾಗಿ ಏನಪ್ಪ ಅಂದರೆ ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ರೆ ನಾಲ್ಕು ಸ್ಟೆಪ್ಗೆ ಅಪ್ಲಿಕೇಶನ್ ಎಸ್ ಎಸ್ ಪಿ ಮುಖಾಂತರ ಹಾಕಬೇಕಾಗತ್ತೆ. ಫ್ರೆಂಡ್ಸ್ ನೀವು ನಾಲ್ಕು ಸ್ಟೆಪ್ ಅಪ್ಲಿಕೇಶನ್ ಯಾವಾಗ ಸಬ್ಮಿಟ್ ಮಾಡ್ತೀರಾ ಅವಾಗ ಏನಪ್ಪ ಅಂದರೆ ನಿಮ್ಮದು ಎಸ್ ಎಸ್ ಪಿ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವು ನೆಕ್ಸ್ಟ್ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಏನಾದರೂ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ ಏನೋ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರದ್ದು ಲೇಬರ್ ಐ ಡಿ ಕಾರ್ಡ್ ಆಧಾರ್ ನಂಬರ್ನ ಲಿಂಕ್ ಮಾಡಿಸ್ಬೇಕಾಗತ್ತೆ. ಆ ಲಿಂಕ್ಗೋಸ್ಕರ ಏನಪ್ಪ ಅಂದರೆ ನಿಮ್ಮ ತಂದೆ ತಾಯಿ ಆಧಾರ್ ನಂಬರ್ನು ಕೂಡ ಇಲ್ಲಿ ಲಿಂಕ್ ಮಾಡಿಕೊಂಡು ಅಪ್ಡೇಟ್ ಮಾಡಬೇಕಾಗುತ್ತೆ. ನಿಮ್ಮ ತಂದೆ ತಾಯಿ ಆಧಾರ್ ನಂಬರ್ನ ಲಿಂಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ನಿಮಗೆ ಲೇಬರ್ ವೆಲ್ಫೇರ್ ಬೋರ್ಡಿಂದ ಕೂಡ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ, ಎರಡು ಸ್ಕಾಲರ್ಶಿಪ್ ಬರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಜನ ವಿದ್ಯಾರ್ಥಿ ಕೇಳ್ತಾ ಇದ್ರು ಸೇಮ್ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಏನು ಮಾಹಿತಿಯನ್ನು. ಸೇಮ್ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೂಡ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಸೊ ನಿಮ್ಮ ಸೇಮ್ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ನೀವು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಹಾಕಿದರೆ ಸಾಕು. ಸೊ ಅದರಲ್ಲಿ ಏನಪ್ಪ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಫ್ರೂಟ್ಸ್ ಐ ಡಿನಲ್ಲಿ ಏನಪ್ಪ ಅಂದರೆ ಒಂದು ಐ ಡಿನ ಜನರೇಟ್ ಮಾಡಬೇಕಾಗುತ್ತೆ. ಫ್ರೂಟ್ಸ್ ತಂತ್ರಾಂಶದಲ್ಲಿ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಏನಾದರೂ ಐ ಡಿ ಜನರೇಟ್ ಆಗಿತ್ತಪ್ಪ ಅಂದರೆ ನೀವು ಎಸ್ ಎಸ್ ಪಿನಲ್ಲಿ ಏನಾದರೂ ಸ್ಕಾಲರ್ಶಿಪ್ಗೆ ಸಬ್ಮಿಷನ್ ಮಾಡಿದ್ರೆ, ಎಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ಅಂದರೆ ಸಾಕು ಫ್ರೆಂಡ್ಸ್. ನಿಮ್ಮ ತಂದೆ ತಾಯಿ ಡೀಟೇಲ್ಸ್ನ ಅಪ್ಡೇಟ್ ಮಾಡಿದ್ರೆ ಆಧಾರ್ ನಂಬರು, ಆಟೋಮೆಟಿಕಲಿ ಸಿ ಎಮ್ ರೈತ ವಿದ್ಯಾರ್ಥಿ ಎರಡು ಸ್ಕಾಲರ್ಶಿಪ್ ಕೂಡ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಅದು ನೋಡಿ ಕ್ಲಿಯರ್ ಆಗಿ ಮಾರ್ಪಾಡು ಆದೇಶ ಕೂಡ ಕೊಟ್ಟಿದ್ದಾರೆ. ಈ ಆದೇಶದಲ್ಲಿ ಏನಪ್ಪ ಅಂದರೆ ನೀವು ಬೇರೆ ಯಾವುದೇ ರೈತರ ಮಕ್ಕಳ ತಂದೆ ತಾಯಿ ಇಬ್ಬರು ಕೃಷಿ ಜಮೀನು ಒಡೆಯರಾಗಿದ್ದರೂ ಕೂಡ ವಿದ್ಯಾರ್ಥಿ ಇತರ ಯಾವುದೇ ವಿದ್ಯಾರ್ಥಿಗಳನ್ನು ಪಡಿತಾ ಇದ್ದರೂ ಕೂಡ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಪಡಲಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ ಅಂದರೆ ಕ್ಲಿಯರ್ ಆಗಿ ಅವರು ಮಾರ್ಪಾಡು ಆದೇಶವನ್ನು ಕೂಡ ಮುಖ್ಯಮಂತ್ರಿ ಅವರ ಕಡೆಯಿಂದ ಕ್ಲಾರಿಟಿ ಮಾಡಿ ಅಪ್ಲಿಕೇಶನ್ ಮತ್ತು ಆರ್ಡರ್ನ ಕೂಡ ಹಾಕಿದ್ದಾರೆ. ಫ್ರೆಂಡ್ಸ್ ನೋಡಲಿ ವಿದ್ಯಾರ್ಥಿ ಇತರ ಯಾವುದೇ ವಿದ್ಯಾರ್ಥಿ ಇದನ್ನು ಪಡಿತಾ ಇದ್ದರೂ ಕೂಡ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿನಿಗೆ ಎಲಿಜಿಬಲ್ ಇದ್ದಾರೆ. ಹಾಗಾಗಿ ಈ ಮುಂಚೆ ಇರತಕ್ಕಂಥ ಆರ್ಡರ್ನ ನಾವು ಚೇಂಜ್ ಮಾಡಿದ್ದೀವಿ ಅಂತ ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ನಿಮ್ಗೆ ಬೇರೆ ಯಾವುದೋ ಶಿಷ್ಯವೃತ್ತಿನ ಪಡಿತಾ ಇದ್ದರೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಗೆ ಅದಕ್ಕೆ ಲಿಂಕ್ ಇಲ್ಲ. ಸೊ ಓನ್ಲಿ ಏನಪ್ಪ ಅಂದರೆ ನೀವು ಎರಡು ಕೋರ್ಸ್ ಓದ್ತಾ ಇದ್ದೀರಿ, ಯಾವ್ದಾದ್ರು ಒಂದು ಕೋರ್ಸಿಗೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ ಹೊರತು ಅದನ್ನು ಬಿಟ್ಟರೆ ನಿಮಗೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಇರ್ಬೋದು, ಎಸ್ ಎಸ್ ಸ್ಕಾಲರ್ಶಿಪ್ ಇರ್ಬೋದು, ಎರಡೂ ಕೂಡ ಸ್ಕಾಲರ್ಶಿಪ್ ಪಡೀಲಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇದೆ ಅಂತ ಕ್ಲಿಯರ್ ಆಗಿ ಅವರು ತಾನೇ ಮಾರ್ಪಾಡಾದೇಶನ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಏನು ನೀವು ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಏನಾದರೂ ಸ್ಕಾಲರ್ಶಿಪ್ ಹಾಕೋತೀರ ಅಂದರೆ ಅದಕ್ಕೆ ಸಪ್ರೇಟಾಗಿ ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ. ನೀವು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ನಿಮ್ಮ ತಂದೆ ವರ್ಕ್ ಮಾಡ್ತಾ ಇದ್ರೆ ಅವ್ರದ್ದು ಕಾರ್ಮಿಕ ಐ ಡಿ ಕಾರ್ಡ್ಗೆ ಆಧಾರ್ ನಂಬರ್ನ ಲಿಂಕ್ ಮಾಡಿಸಿ, ಹಾಗೆ ನಿಮ್ಮ ತಂದೆ ತಾಯಿ ನಂಬರ್ನ ಏನಪ್ಪ ಅಂದರೆ ಎಸ್ ಎಸ್ ಪಿನಲ್ಲಿ ಕರೆಕ್ಟಾಗಿ ಲಿಂಕ್ ಮಾಡಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಆಧಾರ್ ನಂಬರ್ನ ಎಸ್ ಎಸ್ ಪಿನಲ್ಲಿ ಅಪ್ಡೇಟ್ ಮಾಡಿಸ್ಕೊಡಿ. ಸೊ ಅವಾಗ ಏನಪ್ಪ ಅಂದರೆ ನಿಮ್ಮ ಸ್ಕಾಲರ್ಶಿಪ್ಗೆ ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥ ಲೇಬರ್ ವೆಲ್ಫೇರ್ ಇರ್ಬೋದು, ರೈತ ವಿದ್ಯಾರ್ಥಿಗಳು ನಿಮಗೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಎಸ್ ಎಸ್ ಪಿದು ಕೂಡ ಸಿಗುತ್ತೆ. ವೆಲ್ಫೇರ್ ಬೋರ್ಡಿಂದ ನೀವು ಯಾವುದೇ ಒಂದು ವೆಲ್ಫೇರ್ ಬೋರ್ಡಿಗೆ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು ಕೂಡ ನಿಮಗೆ ಎಲಿಜಿಬಿಲಿಟಿ ಇದ್ದೀರಾ ಫ್ರೆಂಡ್ಸ್. ನೋಡಿ ನೀವು ಯಾವುದೇ ಒಂದು ಇರ್ಬೋದು, ಹಾಗಾಗಿ ಯಾವುದೇ ಒಂದು ವಿದ್ಯಾರ್ಥಿ ಕೂಡ ನೀವು ತೊಂದರೆ ಇರಲಾರ್ದು ಏನಪ್ಪ ಅಂದರೆ ಎಸ್ ಎಸ್ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿ. ಸೊ ಇದೊಂದೆಲ್ಲ ಗುಡ್ ನ್ಯೂಸ್, ಯಾಕಂದರೆ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಕ್ಲಾರಿಟಿ ಕೂಡ ಬಂದಿದ್ದೀನಿ. ಹಾಗಾಗಿ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.